ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಮಾತೆಯ ದರ್ಶನ ಮಾಲಿಕೆ ಈ ಶೀರ್ಷಿಕೆ ಅಡಿಯಲ್ಲಿ ವಿಶ್ವದ ಹಲವೆಡೆಯಲ್ಲಿ ಮಾತೆ ನೀಡಿದ ದರ್ಶನಗಳ ಬಗ್ಗೆ ಒಂದು ಚಿಕ್ಕ ಚಿಂತನ ಮಂಥನವನ್ನು ನಾವು ನಡೆಸುತ್ತಿದ್ದೇವೆ ಇವತ್ತು ನಾವು ಕೇಳುವಂತ ಒಂದು ಹೆಸರು ನಮಗೆ ಅಷ್ಟು ಚಿರಪರಿಚಿತವಾಗಿಲ್ಲ ಸಾಮಾನ್ಯವಾಗಿ ನಮಗೆ ಲೂರ್ದ್ ಮಾತೆ ಎಂದ ತಕ್ಷಣ ಆಕೆ ಯಾರು ಎಂದು ಗೊತ್ತಾಗುತ್ತದೆ ಫಾತಿಮಾ ಮಾತೆ ಎಂದ ತಕ್ಷಣ ಖಂಡಿತವಾಗಲೂ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ ವೇಳಾಂಗಣಿ ಮಾತೆ ಹರಿಹರದ ಆರೋಗ್ಯ ಮಾತೆ ಎಂದು ಹೇಳಿದ ತಕ್ಷಣ ನಮ್ಮ ಮನಪಟಲದಲ್ಲಿ ಹಲವು ವಿಷಯಗಳು ನೆನಪಿಗೆ ಬರುತ್ತವೆ ಆದರೆ ಇವತ್ತು ನಾವು ಮೇರಿ ಮಾತೆ ಕಾಣಿಸಿಕೊಂಡಂತಹ ಒಂದು ಪವಿತ್ರ ಪುಣ್ಯಸ್ಥಳದ ಬಗ್ಗೆ ಮಾತನಾಡುತ್ತೇವೆ ಅವರ್ ಲೇಡಿ ಆಫ್ ನಾಕ್ಸ್ ಎಂದು ಕರೆಯುತ್ತಾರೆ ನಾಕ್ನ ದೇವ ಮಾತೆ ಅಂತ ಹೇಳಿ ಈ ನಾಕ್ ಎನ್ನುವಂತಹ ಪುಟ್ಟ ಪಟ್ಟಣ ಇರುವಂಥದ್ದು ಐರ್ಲೆಂಡ್ ದೇಶದಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಐರ್ಲೆಂಡ್ ಈ ದೇಶ ಕಥೋಲಿಕರು ತುಂಬಿರುವಂತಹ ದೇಶ ಮಾತೆ ಮರಿಯಮ್ಮನವರಿಗೆ ಅತ್ಯಧಿಕ ಗೌರವವನ್ನು ಸಮರ್ಪಿಸುವಂತಹ ದೇಶ ಇದಾಗಿದೆ ಈ ದೇಶದ ಒಂದು ಪುಟ್ಟ ಪಟ್ಟಣ ನಾಕ್ ಇದರಲ್ಲಿ ದೇವಮಾತೆಯ ದರ್ಶನವಾಗುತ್ತದೆ ದರ್ಶನವಾದದ್ದು ಒಬ್ಬರಿಬ್ಬರಿಗೆ ಅಲ್ಲ ಸರಿಸುಮಾರು 15 ಜನರಿಗೆ ಈ ಹಿಂದೆ ನಾವು ಆಲಿಸಿದೆವು ಸಾಮಾನ್ಯವಾಗಿ ಪುಟ್ಟ ಮಕ್ಕಳಿಗೆ ಮಾತೆಯ ದರ್ಶನವಾಯಿತು ಅಂತ ಹೇಳಿ ಆದರೆ ಈ 15 ಜನರಿಗೆ ಕಾಣಿಸಿಕೊಂಡಂತಹ ಮಾತೆಯ ಈ ದರ್ಶನದಲ್ಲಿ ಪಾಲ್ಗೊಂಡ ಈ ವ್ಯಕ್ತಿಗಳ ವಯಸ್ಸು 5 ವರ್ಷದಿಂದ ಆರಂಭಿಸಿ 75 ವರ್ಷದವರೆಗೆ ಹೇಗೆ ಈ ಒಂದು ದರ್ಶನ ಕಣ್ಣು ಮುಂದೆ ಗೋಚರಿಸಿತು ಎಂದು ಹೇಳಬೇಕಾದ್ರೆ ನಾಕ್ ಈ ಸ್ಥಳದಲ್ಲಿ ಇದ್ದಂತಹ ಧರ್ಮಕೇಂದ್ರದ ಗುರುಗಳ ಮನೆಯಲ್ಲಿ ಒಬ್ಬ ಸಹಾಯಕಿ ಕೆಲಸ ಮಾಡ್ತಾ ಇರ್ತಾರೆ ಆಕೆಯ ಹೆಸರು ಮೇರಿ ಬೈರನ್ ಈ ಮೇರಿ ಬೈರನ್ ಎನ್ನುವಂತಹ ಹೆಣ್ಣು ಮಗಳು ತನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ಮನೆಗೆ ಹಿಂತಿರುಗುತ್ತಾ ಇರಬೇಕಾದರೆ ದೇವಾಲಯದ ಹಿಂಭಾಗದಲ್ಲಿ ಒಂದು ದೊಡ್ಡ ಕಪ್ಪು ಗೋಡೆ ಇದೆ ಆ ಗೋಡೆಯ ಮೇಲೆ ಆಳೆತ್ತರದ 3 ವ್ಯಕ್ತಿಗಳನ್ನು ಆಕೆ ಗಮನಿಸ್ತಾಳೆ ಅಷ್ಟೊಂದು ಪ್ರಕಾಶಮಾನವಾಗಿರುವಂತಹ ಸ್ಥಳದಲ್ಲಿ ಆಳೆತ್ತರದ ಈ 3 ವ್ಯಕ್ತಿಗಳನ್ನು ಆಕೆ ಗಮನಿಸ್ತಾಳೆ ಮೊಟ್ಟ ಮೊದಲನೆಯದಾಗಿ ಮಾತೆ ಮರಿಯಮ್ಮನವರು ಮಾತೆ ಮರಿಯಮ್ಮನವರು ಶುಭ್ರ ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ತನ್ನ 2 ಕೈಗಳನ್ನು ಮೇಲೆತ್ತಿ ಸ್ತುತಿಸುವ ಹಾಗೆ ಪ್ರಾರ್ಥನೆಯನ್ನು ಮಾಡ್ತಾ ಇರುವ ಆ ಚಿತ್ರಣವನ್ನು ಆಕೆ ನೋಡ್ತಾಳೆ ಅದರ ಜೊತೆಗೆ ಆಕೆ ಓಡಿ ಹೋಗಿ ಅಲ್ಲಿದ್ದಂತಹ ತಮ್ಮ ನೆಂಟರಿಷ್ಟರನ್ನು ಬಂಧು ಬಳಗದವರನ್ನು ಕರೆದುಕೊಂಡು ಆ ಸ್ಥಳಕ್ಕೆ ಬರ್ತಾರೆ ಮತ್ತೆ ಮರಿಯಮ್ಮನವರು ಮಾತ್ರವಲ್ಲ ಆ ಸ್ಥಳದಲ್ಲಿ ಸಂತ ಜೋಸೇಫರು ಕೂಡ ಅವರ ಜೊತೆಗಿರ್ತಾರೆ ಅದರ ಜೊತೆಗೆ ಶುಭ ಸಂದೇಶಕಾರ ಸಂತ ಯೋವಾನರು ಕೂಡ ಶುಭ ಸಂದೇಶಕರ ಸಂತ ಯೋವಾನರು ಒಬ್ಬ ಧರ್ಮಾಧ್ಯಕ್ಷರ ರೀತಿಯಲ್ಲಿ ವಸ್ತ್ರವನ್ನು ಧರಿಸಿರ್ತಾರೆ ಸಂತ ಜೋಸೇಫರು ಕೂಡ ಬಿಳಿಯ ವಸ್ತ್ರವನ್ನು ಧರಿಸಿರ್ತಾರೆ ಇನ್ನು ಆ ದೇವ ಅಲ್ಲಿದ್ದಂತಹ ಬಲಿಪೀಠದ ಮೇಲೆ ಒಂದು ದೇವರ ಕುರಿಮರಿಯ ಚಿತ್ರಣ ಅಂದರೆ ಯೇಸುಕ್ರಿಸ್ತರು ದೇವರದ ಕುರಿಮರಿಯ ರೀತಿಯಲ್ಲಿ ಆಕೆಗೆ ಗೋಚರವಾಗ್ತಾರೆ ಮೇರಿ ಬೈರನ್ ಈ ವಿಚಾರವನ್ನು ಜನರಿಗೆ ತಿಳಿಯಪಡಿಸಿ ಅಲ್ಲಿ ದರ್ಶನ ನಡೆಯುತ್ತಾ ಇರಬೇಕಾದರೆ ಅಂದರೆ 1879 August 21 ತಾರೀಕು ಈ ದರ್ಶನವಾಗ್ತದೆ 1879 August 21 ತಾರೀಕು ಈ ದರ್ಶನವಾಗುತ್ತದೆ ಆನಂತರದಲ್ಲಿ ಹಲವಾರು ಜನರು ಆ ಸ್ಥಳಕ್ಕೆ ಧಾವಿಸಿ ಬರ್ತಾರೆ ಭಕ್ತಿ ವಿಶೇಷವಾಗಿ ಬೆಳೆಯೋದಕ್ಕೆ ಆರಂಭವಾಗ್ತದೆ ಅಲ್ಲಿನ ಧರ್ಮಾಧ್ಯಕ್ಷರು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಮನ್ನಣೆಯನ್ನು ದಯಪಾಲಿಸಿ ಕೊಡುತ್ತಾರೆ
ಅಷ್ಟು ಮಾತ್ರವಲ್ಲ ಇವತ್ತು ಈ ನಾಕ್ನ ದೇವಾಲಯ ಒಂದು ರಾಷ್ಟ್ರೀಯ ಪುಣ್ಯಕ್ಷೇತ್ರವಾಗಿದೆ ಅದನ್ನು ನಾವು ನೆನಪಿಟ್ಕೊಳ್ಬೇಕು ಅನೇಕ ಬಸಲಿಕೆಗಳು ಇರಬಹುದು ಆದರೆ ಎಲ್ಲ ಬಸಲಿಕೆಗಳಿಗೂ ಕೂಡ ಒಂದು ರಾಷ್ಟ್ರೀಯ ಪುಣ್ಯಕ್ಷೇತ್ರ ಎನ್ನುವಂಥ ಶೀರ್ಷಿಕೆಯನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ನ್ಯಾಷನಲ್ ಶ್ರೈನ್ ಎಂದು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ ನಮ್ಮ ಭಾರತದಲ್ಲಿ ನಮಗೆ ಗೊತ್ತಿರುವ ಹಾಗೆ ವೇಳಾಂಗಣಿ ಆರೋಗ್ಯ ಮಾತೆಯ ದೇವಾಲಯವನ್ನು ನ್ಯಾಷನಲ್ ಶ್ರೈನ್ ಎಂದು ಘೋಷಿಸಲಾಗಿದೆ ದೇಶದಾದ್ಯಂತದಿಂದ ಜನರು ಆ ಸ್ಥಳಕ್ಕೆ ಆಗಮಿಸಿ ಪ್ರಾರ್ಥನೆಯನ್ನು ಮಾಡಿ ಫಲವನ್ನು ಪಡೆದುಕೊಳ್ಳುತ್ತಾರೆ ಎಂದು ಇದರ ಅರ್ಥ ಈ ಐರ್ಲೆಂಡ್ನಲ್ಲಿ ಇರುವಂತಹ ನಾಕ್ ಮಾತೆಯ ಬಸಲಿಕ ಪುಣ್ಯಕ್ಷೇತ್ರಕ್ಕೆ ಆಗಸ್ಟ್ ತಿಂಗಳಲ್ಲಿ ಜನ ಸಾಗರೋಪಾದಿಯಲ್ಲಿ ಆಗಮಿಸಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಕೆಯನ್ನು ಐರ್ಲೆಂಡ್ ದೇಶದ ಪೋಷಕಿ ಎಂದು ಕೂಡ ಕರೆಯಲಾಗುತ್ತದೆ ಪೇಟ್ರನ್ ಆಫ್ ಐರ್ಲೆಂಡ್ ಯಾಕಂದರೆ ಅಲ್ಲಿದ್ದಂತಹ ಜನರಿಗೆ ಈ ನಾಕ್ ದೇವ ಮಾತೆಯ ಮೇಲೆ ಒಂದು ವಿಶೇಷವಾದಂತಹ ಗೌರವ ಹಾಗೂ ಆಕೆಯಿಂದ ಫಲವನ್ನು ಪಡೆದುಕೊಂಡಂಥವರು ಲಕ್ಷಾಂತರ ಜನರಾಗಿದ್ದಾರೆ ಅದಕ್ಕೆ ನಾವು ನೋಡ್ತೇವೆ ಕಾಲಾಂತರದಲ್ಲಿ ವಿಶ್ವಗುರುಗಳು ಈ ನಾಕ್ ಮಾತೆಯ ಬಗ್ಗೆ ಅನೇಕ ವಿಚಾರಗಳನ್ನು ಜಗತ್ತಿಗೆ ತಿಳಿಯಪಡಿಸಿದರು ಮೊದಲನೆಯದಾಗಿ ಪಿಯೂಸ್ 12ನೆಯ ವಿಶ್ವಗುರುಗಳು 12ನೆಯ ಭಕ್ತಿನಾಥರು ಅದಾದ ನಂತರ ಜಾನ್ 23 ಕೂಡ ಆ ಸ್ಥಳಕ್ಕೆ ಮನ್ನಣೆಯನ್ನು ದೊರಕಿಸಿಕೊಡಲು ಕಾರಣಕರ್ತರಾಗುತ್ತಾರೆ ಇದೆಲ್ಲಕ್ಕಿಂತ ಮುಖ್ಯವಾಗಿ 1979ರಲ್ಲಿ 100 ವರ್ಷಗಳು ಈ ಒಂದು ಬಸಿರಿಕ ಪುಣ್ಯಕ್ಷೇತ್ರಕ್ಕೆ ಮುಕ್ತಾಯವಾದಾಗ ಆ 100ನೆಯ ವರ್ಷದ ಆಚರಣೆಯ ಅಧಿಕೃತ ಚಾಲನೆಯನ್ನು ನೀಡಿದಂಥವರು ವಿಶ್ವಗುರು ಜಾನ್ ಪಾಲ್ 2ನೆಯವರು ಎನ್ನುವುದನ್ನು ನಾವು ಮರೆಯಕೂಡದು ಅಷ್ಟು ಮಾತ್ರವಲ್ಲ ನಮ್ಮ ಈಗಿನ ವಿಶ್ವಗುರುಗಳಾದಂಥ ಪೋಪ್ ಫ್ರಾನ್ಸಿಸ್ರವರು ಕೂಡ ಈ ಸ್ಥಳವನ್ನು ಕೆಲವು ವರ್ಷಗಳ ಹಿಂದೆ ಸಂಧಿಸಿದರು ಹಾಗೂ 2023 ಈ ವರ್ಷದಲ್ಲಿ ಅಮೆರಿಕದ ಅಧ್ಯಕ್ಷರಾದಂತಹ ಜೋ ಬೈಡನ್ ಇವರು ಈ ಸ್ಥಳಕ್ಕೆ ಆಗಮಿಸಿ ಆ ಮಾತೆಗೆ ಗೌರವವನ್ನು ಸಮರ್ಪಿಸಿದರು ಎಂದು ಎಲ್ಲರೂ ತಿಳಿದುಕೊಳ್ಳಬೇಕಾದ ಅಂಶವಾಗಿದೆ ಈ ಒಂದು ದರ್ಶನ ಇಷ್ಟೊಂದು ಪ್ರಖ್ಯಾತ ಆಗುವುದಕ್ಕೆ ಕಾರಣ ಈ ದರ್ಶನವಾಗ್ತಾ ಇದ್ದ ಹಾಗೆಯೇ ವಿಶ್ವದ ಅನೇಕ ನಿಯತಕಾಲಿಕಗಳು ಅನೇಕ ನ್ಯೂಸ್ ಪೇಪರ್ಗಳು ಈ ಸಂದೇಶವನ್ನು ಪ್ರಸಾರ ಮಾಡುವುದಕ್ಕಾಗಿ ತಮ್ಮ ಪ್ರತಿನಿಧಿಗಳನ್ನು ಅಮೇರಿಕದಿಂದ ತಮ್ಮ ಪ್ರತಿನಿಧಿಗಳಿಂದ ಟೈಮ್ಸ್ ಎನ್ನುವಂಥ ಮ್ಯಾಗಝಿನ್ ಲಂಡನ್ನಿಂದ ಪ್ರತಿನಿಧಿಗಳನ್ನು ಕಳುಹಿಸಿಕೊಟ್ಟು ಇದರ ಬಗ್ಗೆ ಒಂದು ಆಲೋಚನೆಯನ್ನು ಮಾಡುವುದಕ್ಕೆ ಹಾಗೂ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನಾಕ್ ಮಾತೆ ಒಂದು ರೀತಿಯಲ್ಲಿ ಶುಭ್ರ ವಸ್ತ್ರ ಧರಿಸಿರುವಂತಹ ಮಾತೆಯಾಗಿದ್ದಾರೆ ಆ ತಾಯಿಯ ಬಳಿಯಲ್ಲಿ ಹೋಗಿ ಲಕ್ಷಾಂತರ ಜನರು ವರದಾನವನ್ನು ಪಡೆದುಕೊಂಡಿದ್ದಾರೆ ನಾವು ಕೂಡ ಈ ನಾಕ್ ಮಾತೆಯ ಬಳಿಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಆ ತಾಯಿಯ ಭಿನ್ನಹದ ಸಹಾಯದಿಂದ ಅಂದು 1879 ಆಗಸ್ಟ್ 21ರಂದು ಮೇರಿ ಬೈರನ್ ಹಾಗೂ ಇತರ 14 ಜನರಿಗೆ ದರ್ಶನ ನೀಡಿದಂಥ ಮಾತೆ ನಮ್ಮ ಹೃದಯವನ್ನು ಕೂಡ ಬೆಳಗುವಂತಾಗಲಿ ನಮ್ಮ ಕುಟುಂಬಕ್ಕೆ ಅವಶ್ಯವಾದಂಥ ಸರ್ವ ವರದಾನವನ್ನು ಕರುಣಿಸಲಿ ಆಮೇನ್